ನಮಸ್ಕಾರ ನನ್ನ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ ತುಳಸಿ ಎಲೆಗಳಿಂದ ಜ್ವರಕ್ಕೆ ಮನೆ ಮದ್ದನ್ನು ಹೇಗೆ ತಯಾರಿಸುವುದು ಎಂಬುದನ್ನು ನೋಡೋಣ ನಾವು ಇವತ್ತು ತುಳಸಿ ಗಿಡವು ಸಹ ಹಿಂದೂ ಧರ್ಮದಲ್ಲಿ ಪವಿತ್ರ ಮತ್ತು ಪೂಜನೀಯ ಸ್ಥಾನವನ್ನು ಪಡೆದಿದೆ ತುಳಸಿ ಮಹಾವಿಷ್ಣುವಿನ ಪತ್ನಿ ಎಂಬ ಭಾವನೆಯೂ ಕೂಡ ಹಿಂದೂ ಧರ್ಮ ಧರ್ಮೀಯರಲ್ಲಿದೆ ತುಳಸಿ ಕಟ್ಟೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರದಕ್ಷಿಣೆ ಹಾಕುವುದರಿಂದ ಹಿಂದೂ ಮಹಿಳೆಯರು ಮಾಂಗಲ್ಯ ಭಾಗ್ಯ ಶಾಶ್ವತವಾಗಿ ಉಳಿಯುವುದೆಂಬ ಧಾರ್ಮಿಕ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ತುಳಸಿ ಗಿಡದಲ್ಲಿ ಎರಡು ಪ್ರಕಾರಗಳಿವೆ ಒಂದು ಕೃಷ್ಣ ತುಳಸಿ ಇನ್ನೊಂದು ರಾಮ ತುಳಸಿ ಕೃಷ್ಣ ತುಳಸಿ ಎಂದರೆ ಸ್ವಲ್ಪ ಕಪ್ಪು ಬಣ್ಣವಿರುವ ತುಳಸಿ ರಾಮ ತುಳಸಿ ಎಂದರೆ ಹಸಿರು ಬಣ್ಣದ ತುಳಸಿ ಔಷಧೀಯ ದೃಷ್ಟಿಯಿಂದ ಕೃಷ್ಣ ತುಳಸಿ ಅಂದರೆ ಕಪ್ಪು ತುಳಸಿ ತುಂಬ ಪರಿಣಾಮಕಾರಿಯಾಗಿದೆ ಸಾಮಾನ್ಯವಾಗಿ ಜ್ವರ ಕಾಣಿಸಿಕೊಂಡಾಗ ತುಳಸಿ ಕಷಾಯ ಸೇವನೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಒಂದು ಲೋಟ ಕುದಿಯುವ ನೀರಿಗೆ ಹತ್ತರಿಂದ ಹದಿನೈದು ತುಳಸಿ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ಸೋಸಿಕೊಳ್ಳಿ ಹೀಗೆ ಈ ಕಷಾಯವನ್ನು ತಯಾರಿಸಬೇಕು ಇದನ್ನು ಬೆಳಿಗ್ಗೆ ಊಟಕ್ಕಿಂತ ಮೊದಲು ಅಥವಾ ರಾತ್ರಿ ಮಲಗುವಾಗ ಸೇವಿಸಬೇಕು ಇದರಿಂದ ಜ್ವರ ಕಡಿಮೆಯಾಗಲು ಸಹಾಯವಾಗುತ್ತದೆ ಇನ್ನು ಕಪ ಸಂಬಂಧಿತ ಕಾಯಿಲೆ ಇರುವವರು ಕೆಮ್ಮು ನೆಗಡಿಗಳು ಇರುವವರು ತುಳಸಿ ಎಲೆಗಳ ರಸಕ್ಕೆ ಜೇನುತುಪ್ಪ ಕಲ್ಲು ಸಕ್ಕರೆ ಮತ್ತು ಸುಂಟಿ ರಸವನ್ನು ಮಿಶ್ರ ಮಾಡಿ ಸೇವಿಸುವುದರಿಂದ ಗುಣಮುಖವಾಗುತ್ತದೆ ದೀರ್ಘಕಾಲದ ಕಪವಿರುವವರು ಆಯುರ್ವೇದ ಪಂಡಿತರ ಸಲಹೆಯಂತೆ ವಿವಿಧ ರೂಪದಲ್ಲಿ ಬಳಸುವುದರಿಂದ ಕಪ ದೂರವಾಗಿರುವ ಪ್ರಸಂಗಗಳು ಬೆಳಕಿಗೆ ಬಂದಿವೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ